ಮೊದಲಿಗೆ ಬಸವೇಶ್ವರರನ್ನು ಹಾಗೂ ಸರಸ್ವತಿಯನ್ನು ಸ್ಮರಿಸುತ್ತಾ ಇವತ್ತಿನ ಕ್ಲಾಸಲ್ಲಿ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳು ಈ ವಿಷಯಗಳ ಕುರಿತು ನಾವು ಅಧ್ಯಯನವನ್ನು ಕೈಗೊಳ್ಳಬಹುದಾಗಿದೆ. ಅಲ್ಲದೆ ನಮಗೆಲ್ಲ ತಿಳಿದಿರುವಂತೆ ಸಮಾಜಶಾಸ್ತ್ರವು ಸಹ ಪ್ರಸ್ತುತ ಕಾಲದಲ್ಲಿ ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕ ವಿಜ್ಞಾನವನ್ನಾಗಿ ಸ್ಥಾಪಿಸುವಲ್ಲಿ ಅದರಲ್ಲಿ ಎಂ ಬಿ ಡರ್ಕೈನ್, ಮ್ಯಾಕ್ಸ್ ವೆಬರ್ ಹಾಗೂ ಕಾರ್ಲ್ ಮಾರ್ಕ್ಸ್ ಇವರು ಸಹ ಪ್ರಸ್ತುತವಾದಂತಹ ಆಧುನಿಕ ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ಸ್ಥಾಪಿಸುವಲ್ಲಿ ಪ್ರಸ್ತುತ ಕಾಲಘಟ್ಟದಲ್ಲಿರ್ತಕ್ಕಂತಹ ಸಮಾಜಶಾಸ್ತ್ರವನ್ನು ಎಂ ಆರ್ ಡರ್ಕೈನ್ರವರಾಗಲಿ, ಎಂ ಬಿ ಡರ್ಕೈನ್ರವರಾಗಲಿ, ಮ್ಯಾಕ್ಸ್ ವೆಬರ್ರವರಾಗಲಿ, ಕಾರ್ಲ್ ಮಾರ್ಕ್ಸ್ ಅವರಾಗಲಿ ಇವರ ಕೊಡುಗೆ ಸಮಾಜಶಾಸ್ತ್ರಕ್ಕೆ ಅಪಾರದಂತ ಕೂಡಿಕೊಂಡಿದಂತಂದು ಹೇಳಬೇಕಾಗ್ತದೆ. ಯಾಕಂದ್ರೆ ಸಮಾಜಶಾಸ್ತ್ರವು ಆಧುನಿಕ ಸಮಾಜಶಾಸ್ತ್ರವು ಸಹ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ರೂಪಿಸಿಕೊಳ್ಳುವಲ್ಲಿ ಈ ಮೂರು ಮಂದಿ ಸಮಾಜಶಾಸ್ತ್ರಜ್ಞರು ಎಂದರೆ ಡರ್ಕೈನ್ರವರಾಗಲಿ, ಮ್ಯಾಕ್ಸ್ ವೆಬರ್ರವರಾಗಲಿ, ಕಾರ್ಲ್ ಮಾರ್ಕ್ಸ್ ಅವರ ಕೊಡುಗೆಯು ಸಹ ಅತ್ಯುನ್ನತವಾದಂತಹ ಕೊಡುಗೆಯನ್ನು ಸಲ್ಲಿಸಿದ. ಯಾಕಂತಂದ್ರೆ ಸಮಾಜಶಾಸ್ತ್ರವು ಒಂದು ವಿಜ್ಞಾನವನ್ನಾಗಿ ರೂಪಿಸುವಲ್ಲಿ ಮತ್ತು ಅದನ್ನು ಬೆಳೆಸುವಲ್ಲಿ ತಮ್ಮದೇ ಆದಂತಹ ಮಹತ್ವವಾದಂತಹ ಕೊಡುಗೆಯನ್ನು ಸಲ್ಲಿಸಿದ ಅಂತ ಹೇಳಕ್ಕಾಗ್ತದೆ. ಆದಾಗ್ಯೂ ಸಹ ಸಮಾಜಶಾಸ್ತ್ರವು ಕೆಲವೊಂದು ಶತಮಾನಗಳಿಂದಲೂ ಸಹ ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರ ಒಂದು ಜಡ ಸ್ವರೂಪದಿಂದ ಇರದೆ ಹೊಸ ಹೊಸ ಆಯಾಮಗಳನ್ನಾಗಿ ಅಧ್ಯಯನದಿಂದ ಮತ್ತಷ್ಟು ಕೂಡಿರ್ತಕ್ಕಂತಹ ಶಾಸ್ತ್ರ ಯಾವುದಾಗಿದಪ್ಪ ಅಂತಂದ್ರೆ ಸಮಾಜಶಾಸ್ತ್ರ. ಯಾಕಂತಂದ್ರೆ ಸಮಾಜಶಾಸ್ತ್ರವು ಸಹ ಒಂದು ಜಡ ವಸ್ತು ಇರೋದ್ರೆ, ಯಾಕಂತಂದ್ರೆ ಸಮಾಜವು ಸಹ ಬದಲಾವಣೆಯಾದಂತೆ ಸಮಾಜದಲ್ಲಿರುವಂತಹ ಬದಲಾವಣೆಯ ವಿಷಯಗಳನ್ನು ಒಂದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅಧ್ಯಯನವನ್ನು ಕೈಗೊಳ್ಳುವಂಥ ಶಾಸ್ತ್ರ ಯಾವುದಾಗಿದಪ್ಪ ಅಂತಂದ್ರೆ ಸಮಾಜಶಾಸ್ತ್ರ. ಯಾಕಂತಂದ್ರೆ ಇಲ್ಲಿ ದುಡಿಯುವಂತಹ ಕ್ಷೇತ್ರಗಳು ಸಮಾಜಶಾಸ್ತ್ರಕ್ಕೆ ಬರುವಂತಹ ಈ ದುಡಿಯುವಂತಹ ಕ್ಷೇತ್ರಗಳು ಅಲ್ಲಿ ಬರುವಂತಹ ಬದಲಾಗ್ತಕ್ಕಂತಹ ಕುಟುಂಬ, ಧರ್ಮ, ಶಿಕ್ಷಣ, ಮನರಂಜನೆ, ಆರ್ಥಿಕತೆ, ರಾಜಕೀಯತೆ, ವ್ಯವಸ್ಥೆ ಇವೆಲ್ಲ ಹೊಸ ದೃಷ್ಟಿಕೋನಗಳನ್ನು ಅಧ್ಯಯನವನ್ನು ಅದರಲ್ಲಿಯೂ ಸಮರ್ಪಕವಾಗಿ ವಿಶ್ಲೇಷಿಸುವಲ್ಲಿ ಸಹಾಯಕ ಮಾಡುವಲ್ಲಿ ಸಮಕಾಲೀನ ಸಮಾಜಶಾಸ್ತ್ರದಲ್ಲಿಯೂ ಸಹ ಹೊಸ ತಿರುವುಗಳನ್ನು ತಿಳಿಪಡಿಸುವಲ್ಲಿ ಅದರಲ್ಲಿಯೂ ಆಧುನಿಕ ಸಮಾಜಶಾಸ್ತ್ರಜ್ಞರು ಅಂದ್ರೆ ಇಲ್ಲಿ ಸಮಾಜದಲ್ಲಿರ್ತಕ್ಕಂಥ ಸಮಾಜ ಜಡ ವಸ್ತು ಅಲ್ಲ, ಸಮಾಜದಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿಯೂ ದುಡಿಯುವಂತಹ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಹಲವಾರು ರೀತಿಯ ಬದಲಾವಣೆಗಳನ್ನು ನಾವು ಕಾಣಬಹುದು. ಅದರಲ್ಲಿ ಕುಟುಂಬ ವ್ಯವಸ್ಥೆಯಲ್ಲಾಗಲಿ, ಧರ್ಮ ವ್ಯವಸ್ಥೆಯಲ್ಲಾಗಲಿ, ಧಾರ್ಮಿಕ ವ್ಯವಸ್ಥೆಯಲ್ಲಾಗಲಿ, ಮನರಂಜನೆ ವ್ಯವಸ್ಥೆಯಲ್ಲಾಗಲಿ, ಶಿಕ್ಷಣ ವ್ಯವಸ್ಥೆಯಲ್ಲಾಗಲಿ, ರಾಜಕೀಯ ವ್ಯವಸ್ಥೆಯಲ್ಲಾಗಲಿ ಇಂಥ ಎಲ್ಲ ವಿಷಯಗಳು ಸಂಗತಿಗಳು ಒಂದು ವೈಜ್ಞಾನಿಕ ವಿಧಾನಗಳ ಮೂಲಕವಾಗಿಯೇ ಅಲ್ಲಿ ಬರುವಂತಹ ಈ ಸಾಮಾಜಿಕ ಸಮಕಾಲೀನ ಸಮಾಜಶಾಸ್ತ್ರದಲ್ಲಿ ಹೊಸ ತಿರುವುಗಳನ್ನು ಪಡೆಯಲು ಆಧುನಿಕ ಸಮಾಜಶಾಸ್ತ್ರಜ್ಞರ ಶ್ರಮಿಸಿದ್ದಾರೆ ಅಂತ ಹೇಳ್ತಾಗ್ತದೆ. ಅಂದ್ರೆ ಇಲ್ಲಿನ ಸಮಾಜ ಜಡ ವಸ್ತು ಅಲ್ಲ, ಸಮಾಜ ಯಾವತ್ತು ಬದಲಾವಣೆಯನ್ನು ಒಳಗೊಂಡಿರ್ತಕ್ಕಂತಹ ಸಮಾಜದ ಸಂಗತಿಗಳ ಕುರಿತು ಇಲ್ಲಿನ ಆಧುನಿಕ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ಪರಿದೃಷ್ಟಿಕೋನಗಳ ಮೂಲಕವಾಗಿಯೇ ಅಧ್ಯಯನ ಮಾಡಿದಂತಹ ಶಾಸ್ತ್ರಜ್ಞರು ಯಾರಾಗಿದ್ದಾರಪ್ಪ ಅಂತಂದ್ರೆ ಇವತ್ತಿನ ಸಮಕಾಲೀನ ಸಮಾಜಶಾಸ್ತ್ರದಲ್ಲಿ ಹೊಸ ತಿರುವು ಪಡೆಯಲು ಆಧುನಿಕ ಸಮಾಜಶಾಸ್ತ್ರಜ್ಞರ ಶ್ರಮಿಸಿದ್ದರಲ್ಲಿ ಯಾರಾಗಿದ್ದಾರಪ್ಪ ಅಂತಂದ್ರೆ ಜಿ ಎಚ್ ಮೀಟ್, ತದನಂತರ ಸಿ ಎಚ್ ಕುಲೆ, ತದನಂತರ ಕಾಲ್ಕಟ್ ಪಾರ್ಸನ್ ಅವರು, ನಾಲ್ಕನೇದವರು ರಾಬರ್ಟ್ ಕೆ ಮರ್ಟನ್ ಅವರು.
ಆಧುನಿಕ ಸಮಾಜಶಾಸ್ತ್ರಜ್ಞರು ಇವರು ಜೆ ಎಡ್ವಿನ್ ಅವರಾಗಲಿ, ಸಿ ಎಚ್ ಕೂಲೆ ಅವರಾಗಲಿ, ಡಾಕ್ಟರ್ ಪರ್ಸನ್ ಅವರಾಗಲಿ, ರಾಬರ್ಟ್ ಕೆ ಮಂಟನ್ ಅವರಾಗಲಿ, ಇವರು ಸಹ ಆಧುನಿಕ ಸಮಾಜಶಾಸ್ತ್ರಜ್ಞರಿಂದ ಕರೆಸಿಕೊಂಡಿದ್ದಾರೆ ಇವರು. ಯಾಕಂತಂದ್ರೆ ಇವರು ಸಹ ತಮ್ಮದೇ ಆದಂತಹ ಇತ್ತೀಚಿನ ಪ್ರಸ್ತುತವಾದಂತಹ ಸಾಮಾಜಿಕ ಸನ್ನಿವೇಶಗಳನ್ನ ಅದರಲ್ಲೂ ವೈಜ್ಞಾನಿಕ ದೃಷ್ಟಿಕೋನಗಳ ಮೂಲಕವಾಗಿ ಅಧ್ಯಯನವನ್ನ ಹೊಸ ವಿಚಾರಗಳನ್ನ ತಿಳಿಸಿಕೊಟ್ಟಂತಹ ಸಮಾಜಶಾಸ್ತ್ರಜ್ಞ ಅಂತ ಹೇಳ್ತಾರೆ. ಇವರು ಸಹ ಮೀಟ್ ಅವರಾಗಲಿ, ಕೊಹ್ಲಿ ಅವರಾಗಲಿ, ಪಾರ್ಸನ್ ಅವರಾಗಲಿ, ಮಂಟನ್ ಅವರಾಗಲಿ, ಇವರು ಸಹ ಪ್ರಚಲಿತ ಆಧುನಿಕ ಸಮಾಜದ ಸಂಗತಿಗಳನ್ನ ಒಂದು ವೈಜ್ಞಾನಿಕ ವಿಧಾನಗಳ ಮೂಲಕವಾಗಿ ಮತ್ತು ವಿಶ್ಲೇಷಣಾತ್ಮಕವಾದ ರೀತಿಯಲ್ಲಿನೇ ಅಧ್ಯಯನವನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಸಹ ಇಲ್ಲಿನ ಪ್ರಸ್ತುತವಾದಂತಹ ಈ ಸಮಾಜಶಾಸ್ತ್ರ ಇಲ್ಲಿನ ಸಮಾಜಶಾಸ್ತ್ರಜ್ಞರೆಲ್ಲರೂ ಸಹ ಅದರಲ್ಲೂ 21ನೇ ಶತಮಾನದಲ್ಲಿ ವಿನೂತನವಾದಂತಹ ಸಾಮಾಜಿಕ ಸನ್ನಿವೇಶಗಳಲ್ಲಿ ಸಂಭವಿಸ್ತಾ ಇದ್ದಾವೆ ಅಂತ ಸಂಭವಿಸುವಂತಹ ಆಂತರಿಕ ಸಂಬಂಧಗಳನ್ನಾಗಲಿ ಸಮಸ್ಯೆಗಳನ್ನಾಗಲಿ ಕುರಿತು ಒಂದು ಈ ಎಂಥ ಸಮಸ್ಯೆಗಳು ಸಂದಿಗ್ಧ ಸಮಸ್ಯೆಗಳನ್ನ ಪರಿಸ್ಥಿತಿಗಳನ್ನ ವಿಷಯಗಳನ್ನ ಸಮಾಜಶಾಸ್ತ್ರದ ಮೂಲಕವಾಗಿನೇ ಅವುಗಳ ವಿಶ್ಲೇಷಣಾತ್ಮಕವಾದಂಥ ರೀತಿಯಲ್ಲಿ ಮತ್ತು ಅದರಲ್ಲೂ ವಿಶೇಷ ರೀತಿಯಲ್ಲಿ ಮತ್ತು ಪರಿಹಾರಕವಾದಂತಹ ಮಾರ್ಗೋಪಾಯದ ಮೂಲಕ ಸಂಶೋಧನೆಗಳನ್ನು ಕೈಗೊಳ್ಳುವಂತಹ ಶಾಸ್ತ್ರ ಯಾವ್ದು ಮಾಡುವುದು ಅಂತಂದ್ರೆ ಸಮಾಜಶಾಸ್ತ್ರ. ಹೀಗಾಗಿ ಒಟ್ಟಾರೆ ಸಮಾಜಶಾಸ್ತ್ರವು ಸಹ ಪ್ರಚಲಿತವಾದಂತಹ ಹಲವಾರು ಸಮಸ್ಯೆಗಳನ್ನ ಒಂದು ವಿಶ್ಲೇಷಣಾತ್ಮಕವಾದಂತಹ ರೀತಿಯಲ್ಲಿ ಅಧ್ಯಯನವನ್ನ ಕೈಗೊಂಡು ಅದನ್ನು ಪರ್ಯಾಯ ಮಾರ್ಗೋಪಾಯದ ಸಂಶೋಧನೆಯ ಮೂಲಕ ಅಧ್ಯಯನವನ್ನ ಕೈಗೊಳ್ಳುವಂತಹ ಶಾಸ್ತ್ರ ಯಾವ್ದಾಗಿರಪ್ಪ ಅಂತಂದ್ರೆ ಸಮಾಜಶಾಸ್ತ್ರ ಅಂತ ಹೇಳ್ತದೆ. ಹೀಗಾಗಿ ಸಮಾಜಶಾಸ್ತ್ರದ ಸ್ವರೂಪ, ವ್ಯಾಪ್ತಿ, ಅದರ ದೃಷ್ಟಿಕೋನ, ಅಲ್ಲಿ ಬರುವಂತಹ ಅಧ್ಯಯನ ವಿಷಯಗಳ ಸುದೀರ್ಘವಾದಂತಹ ವಿಶ್ಲೇಷಣಾತ್ಮಕವಾದಂತಹ ರೀತಿಯಲ್ಲಿ ವಿವರಣಾತ್ಮಕವಾದಂತಹ ರೀತಿಯಲ್ಲಿ ಹೊಸ ತಿರುವುಗಳ ಬಗ್ಗೆ ಪ್ರಾಮುಖ್ಯತೆ ಬಗ್ಗೆ ಅಧ್ಯಯನವನ್ನು ನೀಡುವಂತ ಶಾಸ್ತ್ರ ಯಾವುದಾಗಿದೆಪ್ಪ ಅಂತಂದ್ರೆ ಸಮಾಜಶಾಸ್ತ್ರ. ಯಾಕಂದ್ರೆ ಸಮಾಜಶಾಸ್ತ್ರವು ಸಹ ಈ ಪ್ರಚಲಿತ ಹಲವಾರು ವಿಷಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ತನ್ನದೇ ಆದಂತಹ ಒಂದು ವೈಜ್ಞಾನಿಕ ವಿಧಾನಗಳ ಅನುಗುಣವಾಗಿನೇ ಅವುಗಳನ್ನ ಸಂಶೋಧನೆಗಳನ್ನ ಸಮಸ್ಯೆಗಳನ್ನ ಕೈಗೊಂಡು ಆ ಸಂಶೋಧನೆ ಮೂಲಕವಾಗಿನೇ ಒಂದು ವಿಶ್ಲೇಷಣಾತ್ಮಕವಾದಂತಹ ರೀತಿಯಲ್ಲಿನೇ ಪರಿಹಾರವನ್ನ ಒದಗಿಸಿಕೊಡುವಂತಹ ಶಾಸ್ತ್ರ ಯಾವುದಾಗಿದೆಪ್ಪ ಅಂತಂದ್ರೆ ಸಮಾಜಶಾಸ್ತ್ರ. ಹೀಗಾಗಿ ಆಧುನಿಕ ಸಮಾಜಶಾಸ್ತ್ರಜ್ಞರು ಸಹ ತಮ್ಮದೇ ಆದಂತಹ ಪರಿದೃಷ್ಟಿಕೋನ ಮೂಲಕವಾಗಿನೇ ಅದರ ಅಧ್ಯಯನವನ್ನು ಕೈಗೊಳ್ಳುತ್ತದೆ ಮತ್ತು ಅದರಲ್ಲಿಯೂ ಸಮಾಜಶಾಸ್ತ್ರ ಅಧ್ಯಯನ ಅಪೂರ್ಣ ಮತ್ತು ಅರ್ಥ ಏನಿತ್ಯವಾಗುತ್ತಂತ ಅರ್ಥ ಹೇಳ್ತಾ ಅಂದ್ರೆ ಇಲ್ಲಿ ಒಂದು ವೈಜ್ಞಾನಿಕ ಪರಿದೃಷ್ಟಿ ಮೂಲಕ ಒಂದು ವೈಜ್ಞಾನಿಕ ಪರಿದೃಷ್ಟಿಕೋನಗಳ ಮೂಲಕವಾಗಿನೇ ಅಧ್ಯಯನ ಮಾಡಿದಾಗನೇ ಅದು ಶಾಸ್ತ್ರ ಅಂತದೆ ಯಶಸ್ವಿ ಗೋಳಿಕೆ ಸಾಧ್ಯತೆ ಆಗ್ತದೆ ಅನ್ನೋ ಬಗ್ಗೆ ಇಲ್ಲಿ ಆಧುನಿಕ ಸಮಾಜಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಆದರೂ ಸಹ 1950ರ ದಶಕದ ನಂತರದ ಹೊಸ ಚಿಂತಕರು ಇಲ್ಲಿ 1950ರ ದಶಕದ ನಂತರದ ಹೊಸ ಚಿಂತಕರು ಕೂಡ ಸಮಾಜದ ಅಧ್ಯಯನ ಕ್ಷೇತ್ರದಲ್ಲಿ ಪ್ರವೇಶಿಸಿದ್ದಾರೆ. ಅವರಲ್ಲಿ ಪ್ರಮುಖರು ಅಂದ್ರೆ ಇಲ್ಲಿ 1950ರ ದಶಕದ ನಂತರದಲ್ಲಿ ಹೊಸ ಚಿಂತಕರು ಕೂಡ ಸಮಾಜದ ಅಧ್ಯಯನ ಕ್ಷೇತ್ರದಲ್ಲಿ ಪ್ರವೇಶಿಸಿದ್ದಾರೆ. ಅವರಲ್ಲಿ ಪ್ರಮುಖರಲ್ಲಿ ಇಲ್ಲಿ 5 ಮಂದಿ ನಾವು 50ನೇ ಶತಮಾನದ ನಂತರದಲ್ಲಿ ಇರ್ತಕ್ಕಂತಹ ಬಂದಂತಹ ಸಮಾಜಶಾಸ್ತ್ರಜ್ಞರು ಇವರು ಸಹ ತಮ್ಮ ಪರಿದೃಷ್ಟಿಕೋನ ಮೂಲಕವಾಗಿನೇ ಒಂದು ಹೊಸ ಸಂಶೋಧನಾತ್ಮಕವಾದಂಥ ರೀತಿಯಲ್ಲಿನೇ ಅಧ್ಯಯನವನ್ನ ಕೈಗೊಂಡಿದ್ದಾರೆ. 1950ನೇ ಶತಮಾನದ ನಂತರದಲ್ಲಿ ಬಂದಂತಹ ಸಮಾಜಶಾಸ್ತ್ರಜ್ಞರು ಯಾರಾಗಿದ್ದಾರೆ ಅಂತಂದ್ರೆ ಮೈಕಲ್ ಫೋಕೋಟ್
ಎರಡನೇ ದೋರು ಜಗೀರ್ ಜರ್ಗಿ ಹೆಬರ್ನಾಸ್, ಎರಡನೇ ದೋರು ಮೂರನೇ ದೋರು ಪೆರಿ ಗುರ್ಡಿಯೋ. ಇವರು ಬರೆದಂತ ಗ್ರಂಥ ಸಾಮಾಜಿಕ ಅವರಣ ಮತ್ತು ನಮ್ಮ ಮಾರ್ಕ್ಸ್ ವಾದದ ಪ್ರತಿಪಾದಕರು ಯಾರಾಗಿದ್ದಾರೆ? ಪೆರಿ ಗುರ್ಡಿಯೋ ಅವರು. ತದನಂತರ ಐವತ್ತನೇ ಶತಮಾನದ ನಂತರ ಬಂದಂತ ಸಮಾಜಶಾಸ್ತ್ರಜ್ಞರಲ್ಲಿ ಮೂರನೇ ದೋರು ಇಲ್ಲಿ ಪೆರಿ ಗುರ್ಡಿಯೋ ಅವರು, ನಾಲ್ಕನೇ ದೋರು ಜೋಕುಸ್ ಜೋಕುಸ್ ಎರಿನ್ ಇವರ ಗ್ರಂಥ ರಚನೆ ನಿರಚನ ಎಂಬ ಗ್ರಂಥವನ್ನ ವಿಷಯಗಳ ಕುರಿತ ಅಧ್ಯಯನವನ್ನ ಕಟ್ಟಿದ್ದಾರೆ. ತದನಂತರ ಐದನೇದವರು ಅಂಥೋನಿ ಗಿಡಿನ್ಸ್ ರಚನೀಕರಣ, ಅಂಥೋನಿ ಗಿಡಿನ್ಸ್ ಅವರು ರಚಿಸಿದಂತ ಗ್ರಂಥ ರಚನೀಕರಣ. ಇವರು ಸಹ ಇವರು ಹತ್ತೊಂಬತ್ತನೇ ಶತಮಾನದ ನಂತರದಲ್ಲಿ ತಮ್ಮ ಈ ಸಮಾಜದ ವಿಷಯ ಕುರಿತು ಸಮಾಜಶಾಸ್ತ್ರೀಯ ಪರಿದೃಷ್ಟಿಕೋನಗಳ ಮೂಲಕವಾಗಿಯೇ ಒಂದು ಹೊಸ ಪೀಳಿಗೆಯ ಸಮಾಜಶಾಸ್ತ್ರಜ್ಞರು ಈ ಹೊಸ ಪರಿಕಲ್ಪನೆಗಳ ಬಳಸುತ್ತಾ ಪ್ರಸ್ತುತವಾದಂಥ ಸಮಾಜವನ್ನು ಒಂದು ವಿಶ್ಲೇಷಣಾತ್ಮಕವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ಪ್ರಯತ್ನವನ್ನು ಕೈಗೊಂಡಂತಹ ಸಮಾಜಶಾಸ್ತ್ರಜ್ಞರು ಅಂತ ಹೇಳುತ್ತಾರೆ. ಹೀಗಾಗಿ ಇಲ್ಲೂ ಸಹ ಇಲ್ಲಿ ಪೆರಿ ಗುರ್ಡಿಯವರು ಸಾಮಾಜಿಕ ಅವರಣ ಎಂಬ ಗ್ರಂಥವನ್ನು ರಚಿಸಿದರು. ಯಾರು? ಪೆರಿ ಗುರ್ಡಿಯವರು ಸಾಮಾಜಿಕ ಅವರಣ ಎಂಬ ಚಿಂತನವನ್ನು ಮಾಡಿದರು, ಗ್ರಂಥವನ್ನು ರಚಿಸಿದರು. ಅದರಲ್ಲಿ ನವ ಮಾರ್ಕ್ಸ್ವಾದದ ಪ್ರತಿಪಾದಕರಾಗಿದ್ದಾರೆ. ಯಾರು? ಗುರ್ಡಿಯವರು. ಗುರ್ಡಿಯವರು ತದನಂತರ ಜೋಕುಸ್ ಡೆರಿಟ್ ಅವರು ರಚಿಸಿದಂಥ ಗ್ರಂಥ ರಚನೀಕ ನಿರಚನ. ಜೋಕುಸ್ ಡೆರಿಟ್ ಅವರು ರಚಿಸಿದಂಥ ಗ್ರಂಥ ನಿರಚನ ಎಂಬ ಗ್ರಂಥವನ್ನು ರಚನೆ ಮಾಡಿದರು. ತದನಂತರ ಅಂಥೋನಿ ಗಿಡೆನ್ಸ್ ಅವರು ರಚನೀಕರಣ ಇದು ಸಹ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಇವರೆಲ್ಲರೂ ಪ್ರಸ್ತುತವಾದಂತಹ ಸಮಾಜವನ್ನು ಆಳವಾಗಿ ಅಧ್ಯಯನವನ್ನು ಕೈಗೊಂಡಂತಹ ಸಮಾಜಶಾಸ್ತ್ರಜ್ಞ ಅಂತ ಹೇಳ್ಬೋದು. ಅದರಲ್ಲೂ ಸಹ ಅವರ ನವಕಾರ್ಯಾತ್ಮಕವಾದ ಗ್ರಂಥವನ್ನು ಅಧ್ಯಯನ ಮಾಡಿದ್ದಾರೆ, ಅಂತ ನವಕಾರ್ಯಾತ್ಮಕವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡಿದ್ದಾರೆ. ತದನಂತರ ನವ ರಚನಾತ್ಮಕ ಅಧ್ಯಯನ ಮಾಡಿದ್ದಾರೆ. ಕೈಗಾರಿಕಾವಾದ ನವ ಮಾರ್ಕ್ಸ್ವಾದದ ನವ ಫ್ರಾಂಕ್ ಫೋರ್ಟ್ ಮಾದರಿಯ ಆಧುನಿಕೋತ್ತರ ಇರತಕ್ಕಂಥ ವಾದದ ಮೂಲಕ ಸಮಾಜಶಾಸ್ತ್ರವನ್ನು ಒಂದು ಅಧ್ಯಯನವನ್ನು ಕೈಗೊಂಡಂತಹ ಸಮಾಜಶಾಸ್ತ್ರ ಅಂತ ಹೇಳ್ಬೋದು. ಅದರಲ್ಲಿ ಹೀಗೆ ಹಲವಾರು ಈ ಪರಿಕಲ್ಪನೆಗಳ ಮೂಲಕವಾಗಿಯೇ ಜನಪ್ರಿಯಗೊಳಿಸುವಲ್ಲಿ ಇವರು ಸಹ ಈ ತಮ್ಮದೇ ಆದಂತಹ ಪರಿಕಲ್ಪನೆಯಿಂದಲೇ ಸಾಮಾಜಿಕ ಅಧ್ಯಯನ ಮತ್ತು ವಿಶ್ಲೇಷಣೆಗಳನ್ನು ಕೈಗೊಂಡಂತಹ ಸಮಾಜಶಾಸ್ತ್ರಜ್ಞರು. ಇವರಂತದ್ದು ಮೈಕಲ್ ಫೋಕೋಟ್ ಅವರಾಗಲಿ, ಜರ್ಗಿನ್ ಹೆಬರ್ನಾಸ್ ಅವರಾಗಲಿ, ಪೆರಿ ಗುರ್ಡಿಯವರಾಗಲಿ, ಜುಕಿ ಜೋಕಸ್ ಎರಿಡ್ ಅವರಾಗಲಿ, ಅಂಥೋನಿ ಗಿಡೆನ್ಸ್ ಅವರಾಗಲಿ, ಇವರು ಸಹ ತಮ್ಮದೇ ಆದಂತಹ ಪರಿದೃಷ್ಟಕೋನ ಮೂಲಕವಾಗಿಯೇ ಒಂದು ವೈಜ್ಞಾನಿಕ ವಿಶ್ಲೇಷಣಾತ್ಮಕವಾದಂಥ ರೀತಿಯಲ್ಲಿಯೇ ಅಧ್ಯಯನವನ್ನು ಕೈಗೊಂಡಿದ್ದಾರೆ. ಹೀಗಾಗಿ ಅದರಲ್ಲೂ ಈ ಸಮಾಜಶಾಸ್ತ್ರಜ್ಞರು ಇವರ ಚಿಂತನೆಗಳು ಯಾವ ರೀತಿ ಆಗಿತ್ತಪ್ಪ ಅಂತಂದ್ರೆ, ಮೊದಲೇ ಇದ್ದಂತಹ ಅಗಸ್ಟ್ ಪೌಂಟವರಾಗಲಿ, ಎಮ್ ಎ ಡರ್ಕಾನ್ವರ್ ಅವರಾಗಲಿ, ಮ್ಯಾಕ್ಸ್ ವೆಬರ್ ಅವರಾಗಲಿ, ಹರ್ಬರ್ಟ್ ಸ್ಪೆನ್ಸರ್ ಅವರಾಗಲಿ, ಅವರ ಚಿಂತನೆ ಹಲವಾರು ಸಾಮಾಜಿಕ ಪ್ರಶ್ನೆಗಳನ್ನು ತಮ್ಮದೇ ಆದಂತಹ ದೃಷ್ಟಿಕೋನದಿಂದ ಉತ್ತರಿಸಲು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳುವಂಥವ್ರು ಯಾರಾಗಿದ್ದಾರೆ? ಇವತ್ತಿನ ಹತ್ತೊಂಬತ್ತು 1950ನೇ ಶತಮಾನದ ಸಮಾಜಶಾಸ್ತ್ರಜ್ಞರು. ಇವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಅಗಸ್ಟ್ ಪೌಂಟರ್ ಆಗಲಿ, ಎಮ್ ಎ ಡರ್ಕಾನ್ವರ್ ಅವರಾಗಲಿ, ಹರ್ಬರ್ಟ್ ಸ್ಪೆನ್ಸರ್ ಆಗಲಿ, ಮ್ಯಾಕ್ಸ್ ವೆಬರ್ ಅವರಾಗಲಿ, ಅವರು ಆ ಕಾಲಘಟ್ಟದ ಕುರಿತನೇ ತಮ್ಮದೇ ಆದಂತಹ ರೀತಿಯಲ್ಲೇ ಅಧ್ಯಯನವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ತಾರೆ. ಅದೇ ಮಾದರಿಯ ಇವತ್ತಿನ 1950ರ ದಶಕದಲ್ಲಿ ಅಂತ ಮಾದರಿಯನ್ನು ಕೈಗೊಳ್ಳದೆ ಹೊಸ ವೈಜ್ಞಾನಿಕ ಪರಿದೃಷ್ಟಿಕೋನಗಳ ಮೂಲಕವಾಗಿಯೇ ಅಧ್ಯಯನವನ್ನು ಕೈಗೊಳ್ಳಬೇಕನ್ನೋದ್ರ ಬಗ್ಗೆ ಈ 1950ರ ದಶಕದ ನಂತರ ಬಂದಂತಹ ಫೋಕೋಟ್ ಅವರಾಗಲಿ, ಹೆಬರ್ನಾಸ್ ಅವರಾಗಲಿ, ಗುರ್ಡಿ ಅವರಾಗಲಿ, ಡೆರಿಟ್ ಅವರಾಗಲಿ, ಗಿಡೆನ್ಸರ್ ಅವರಾಗಲಿ ತಮ್ಮ ವಿಚಾರವನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅಂತಹ ಪ್ರಮುಖ ಪ್ರಶ್ನೆಗಳನ್ನು ತಮ್ಮದೇ
ಇವತ್ತಿನ 50ನೇ ಶತಮಾನದ ಬಂದಂತ ಶಾಸ್ತ್ರಜ್ಞರು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಇವರು ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ ಇವರು ಇದರಲ್ಲಿ ನಮ್ಮ ಮಾನವನ ವರ್ತನೆ ಎಂದರೇನು ಐವತ್ತನೇ ಶತಮಾನದ ಸಮಾಜಶಾಸ್ತ್ರಜ್ಞರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂತ ಪ್ರಮುಖ ಪ್ರಶ್ನೆಗಳಂತಂದ್ರೆ ಮಾನವನ ವರ್ತನೆ ಎಂದರೇನು ಮೊದಲ ಪ್ರಶ್ನೆ ಎರಡನೇದು ಮಾನವನ ಸಮಾಜದೊಂದಿಗೆ ನಿಕಟ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳಲು ಕಾರಣಗಳೇನು ಇದು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ನವರಾಜದ ಪರಿವರ್ತನೆಗಳು ನವರಾಜದ ಪರಿವರ್ತನೆಗಳು ಹೇಗೆ ಮತ್ತು ಏಕೆ ಸಂಬಂಧ ಏರ್ಪಡಿಸಿಕೊಳ್ಳಲು ಕಾರಣಗಳೇನು ಮತ್ತು ಅದರಲ್ಲಿ ಸಮಾಜದ ಪರಿವರ್ತನೆಗಳು ಹೇಗೆ ಮತ್ತು ಏಕೆ ಸಂಭವಿಸುತ್ತದೆ ಅಂತ ಸಮಾಜದ ಮುಂದಿನ ಭವಿಷ್ಯದಲ್ಲಿ ಯಾವ ದಿಕ್ಕಿನ ಕಡೆ ಸಾಗುತ್ತೆ ಎಂಬ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಹೀಗೆ ಹಲವಾರು ಪ್ರಶ್ನೆಗಳನ್ನು ಉತ್ತರಗಳನ್ನು ಕಂಡುಕೊಳ್ಳಲು ಪ್ರಯತ್ನವನ್ನು ಮಾಡಿದಂಥವರು 1950ನೇ ಶತಮಾನದ ಸಮಾಜಶಾಸ್ತ್ರಜ್ಞರು ಇವರು ಅಂದರೆ ಇಲ್ಲಿನ ಫೋಕಟವರಾಗಲಿ ಭದ್ರಮಾಸವರಾಗಲಿ ಬುರುಡಿಯವರಾಗಲಿ ಎಲ್ಲಿಟವರಾಗಲಿ ಇಡೆನ್ಸರವರಾಗಲಿ ಇಂಥ ಎಲ್ಲ ಪ್ರಶ್ನೆಗಳಿಗೆ ಈ ಹಿಂದಿನ ಪ್ರಸ್ತುತ ಕಾಲದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಲು ಪ್ರಯತ್ನವನ್ನು ಮಾಡಿದಂಥದ್ದು ಹೀಗಾಗಿ ಅದರ ಉತ್ತರ ಮತ್ತು ಅನುಸರಿಸುವಂತಹ ವಿಧಾನಗಳು ಬೇರೆಯಾಗಿದ್ದರೂ ಸಹ ಇಂದಿನ ಸಮಕಾಲೀನ ಸಮಾಜವನ್ನು ಸಾಂಪ್ರದಾಯಿಕ ಸಮಾಜಕ್ಕಿಂತಲೂ ಸಹ ವಿಭಿನ್ನವಾದಂತಹ ಒಂದು ಸ್ವರೂಪದೊಂದಿಗೆ ಇದು ವೈಜ್ಞಾನಿಕ ವಿಧಾನಗಳ ಮೂಲಕವಾಗಿಯೇ ಸಮಾಜದ ಬದಲಾವಣೆಯ ಸ್ವರೂಪದಂತೆ ಆ ಸಮಾಜ ಸ್ವರೂಪ ಗ್ರಹಿಸಿ ವಿಶ್ಲೇಷಿಸುವಂತಹ ಅಧ್ಯಯನವನ್ನು ಕೈಗೊಳ್ಳುವಂತಹ ಸಮಾಜಶಾಸ್ತ್ರಜ್ಞರು ಇವರು ಹೇಳಿದಂಥದ್ದು ಹೀಗಾಗಿ ಮುಂದಿನ ಕ್ಲಾಸ್ನಲ್ಲಿ ಈ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುಗಳು ಚಿಂತಕರು ಆಧುನಿಕ ಚಿಂತಕರು ಏನು ಹೇಳುತ್ತಾರೆ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನವನ್ನು ಕೇಳ್ಕೊಳ್ಳೋ ಅಂತ ಹೇಳಿ ಇವತ್ತು ಕ್ಲಾಸ್ನಲ್ಲಿ ವಿರಾಮ ಮಾಡ್ತಾ ಇದ್ದೀನಿ ನಮಸ್ಕಾರ